ಸರ್, ನಂತರ ನಾವು ಏಕೆಂದರೆ ಸಾಮಾನ್ಯವಾಗಿ ಆಯುರ್ವೇದ ಡಾಕ್ಟರನ್ನು ಸಂದರ್ಶನ ಮಾಡಬೇಕಾದ್ರೆ ನಾವು ನೋಡೋದೇನು ಅಂದರೆ ಅವರನ್ನು ಒಬ್ಬ ವೈದ್ಯನಾಗಿ ಮಾತ್ರ, ನಿಮ್ಮನ್ನು ಹಾಗಾಗಲ್ಲ. ಒಂದು ಕಡೆ ಕೃಷಿ, ಮತ್ತೊಂದು ಕಡೆ ಸಂಸಾರಿ, ಜೊತೆಗೆ ಸಮಾಜ ಸೇವೆ, ಸೋಷಿಯಲ್ ವರ್ಕ್, ಜೊತೆಗೆ ಹೊರಗಡೆ ಕೆಲವೊಂದು ಸಂಸ್ಥೆಗಳಲ್ಲಿ ಪದಾಧಿಕಾರಿ. ನಾನು ದೇವಸ್ಥಾನ ಅಧ್ಯಕ್ಷ ಆಗಿದ್ದೇನೆ, ನಾನು ಸೇವೆ, ನಾನು ಅಧಿಕಾರಕ್ಕೆ ಹೋಗೋದಲ್ಲ, ಎಲ್ಲವೂ ಕೂಡ ಎಲ್ಲವನ್ನೂ ಮಾಡ್ತಿದ್ದೀರಾ. ಒಂದನ್ನಲ್ಲ, ಮತ್ತೊಂದ್ ಕಡೆ ನೋಡಿದ್ರೆ ಹೈನುಗಾರಿಕೆ ಕಾಣ್ತಾ ಇದೆ ಎಲ್ಲವೂ. ಅಂದ್ರೆ ಏನಂದ್ರೆ ಒಬ್ಬ ವ್ಯಕ್ತಿ 24/7 ಬಿಸಿ ಆಗಿರ್ಲಿಕ್ಕೆ ಏನ್ ಬೇಕು ಅಷ್ಟು ನೀವು ಇದೀರಾ ಅಂತ. ನಾನು ಮಲಗುದು, ನನಗೆ ಹೆಚ್ಚು ಎಲ್ಲರೂ ಬೈತಾರೆ, ನಿಮಗೆ ನಿದ್ರೆ ಇಲ್ಲ ಮಾರೆ ಅಂತ. ಮಲಗುದ್ರೆ ನಾನು 1 ಗಂಟೆ 2 ಗಂಟೆ ರಾತ್ರಿ, 7-4 ಗಂಟೆಗೆ ಬೈತಾರೆಲ್ಲ ಕಡಿಮೆ ಆಯ್ತು ನಿದ್ರೆ ಅಂತ. ನಾನು ನಿಮ್ಮಲ್ಲಿ ಈಗ ಇಷ್ಟು ಮಾತಾಡಕ ನಾನು ಮಾತಾಡಿದೆಲ್ಲ, ಜಸ್ಟ್ ನೀವು ಒಂದು 5 ನಿಮಿಷ ಮೆಲ್ಲ ಮಾತಾಡೋದು ನಿಲ್ಲಿಸಿ, ಇಲ್ಲಿ ನಿದ್ರೆ ಮಾಡಿಬಿಡ್ತೇನೆ. ಎಲ್ಲಿ ಬೇಡ, ಕೂತಲ್ಲಿ 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 ನಿದ್ರೆ ಮಾಡ್ತೇವೆ. ಎಲ್ಲರೂ ಬಂದ್ರು, ಹಾ ನಾಗೇಶ ನಿದ್ರೆ ಬಂತು, ಕೂತಲ್ಲಿ ನಿದ್ರೆ ಮಾಡ್ತೇವೆ, ಸಾಕಾಗ್ತದೆ ಇಷ್ಟೇ, 10 ನಿಮಿಷ ಸಾಕಾಗ್ತದೆ, 10 ನಿಮಿಷ ಮತ್ತೆ ನಿಮ್ಮ ಎಷ್ಟೇ ನೀವು ನಿದ್ರೆ ನಾನು ಬಿಟ್ರೆ ಡೇ ಅಂತೂ ಹಗಲಂತೂ ಮಲಗುವ ಇದೇ ಇಲ್ಲ, ಇದೇ ಇಲ್ಲ, ಅದಾಗಲ್ಲ ನನಗೆ. ನೋಡಿ ಸರ್, ಕೃಷಿ ವಿಚಾರವನ್ನು ನಾವು ಸ್ವಲ್ಪ ಮಾತಾಡೋದಂದ್ರೆ ಏನೆಲ್ಲ ಕೃಷಿ ಇದೆ, ಎಷ್ಟು ಕೃಷಿ ಭೂಮಿ ಇದೆ ಮಾತಾಡ್ಬೋದಾ? ಒಂದು ನಾವು 10-12 ಜನ ಮಕ್ಕಳು, ಒಂದು ತಂದೆ, ನಮ್ಮ 3 ಜನ ಮಕ್ಕಳೇ ಅಣ್ಣಂದರಿಗೆ ಮದುವೆ ಆದ ಕೂಡಲೇ ನಮ್ಮ ಅಪ್ಪ ಸಹ ಹಾಗೆ, ನೀವು ಒಗ್ಗಟ್ಟಲ್ಲಿರಬೇಕು, 9 ಜನ ಒಗ್ಗಟ್ಟಲ್ಲಿರಬೇಕು, ಒಟ್ಟಿಗೆ ಇರಬೇಕು, ಎಲ್ಲಿಯಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ ನಕ್ಕರು ಸಹ ಜಡೆ ತೆಗೀತದೆ, ಒಗ್ಗಟ್ಟಿರಬೇಕು. ನೀವು 3 ಜನ ಮಕ್ಕಳಿಗೆ ಅಣ್ಣಂದರಿಗೆ ಮದುವೆಕ್ಕೂ ಆದ ಕೂಡಲೇ ಎಲ್ರಿಗೂ ಪಾಲು ಮಾಡಿ ಇಟ್ಟಿದ್ರು. ಒಟ್ಟಿಗೆ ನಾವು 21 ವರ್ಷ ಒಟ್ಟಿಗೆ ಇದ್ದೀವಿ. ಮತ್ತೆ 21 ವರ್ಷ ಕಾಲ ಮದುವೆ ಆದ ನಂತರ ಎಲ್ರಿಗೂ ಮದುವೆ ಆದ ನಂತರ ಮತ್ತೆ ಸಂಪೂರ್ಣ ಎಲ್ಲ ಕ್ಲಿಯರ್ ಆದ ನಂತರ ಯಾರ ಭೂಮಿ ಎಲ್ಲಿ ಎಲ್ಲಿ ಅಲ್ಲೆಲ್ಲಿ ಹೋಗಿ ಕೂತ್ಕೊಂಡು ನೀವು ಇದ್ಬಿಡಿ, ನಿಮ್ಮ ಇಷ್ಟು ಭೂಮಿ ಎಲ್ಲಿದೆ ನೀವು ಹೋಗಿ, ಈ ಭೂಮಿ ಇಲ್ಲಿದೆ ಇಲ್ಲಿ ಹೋಗಿ. ಮತ್ತೆ ನಾನು ಸಂಘ ಬಿಟ್ಟು ಬಂದೆ, ತಂದೆಗೆ ಹುಷಾರಿಲ್ಲದಾಯ್ತು, ಆಗ ಒಂದು 600 ರಬ್ಬರ್ ಹಾಕಿದೆ, ನಾನು ರಬ್ಬರ್ ಕೃಷಿ ಉಂಟು. ಆದರೆ ಈ ರಬ್ಬರ್ ರೇಟ್ನಲ್ಲಿ ಹಾಲು ಕೊಯ್ಸಿದ್ರೆ ಸಿಗ್ಲಿಕ್ಕಿಲ್ಲ, ಜೇ ಬಿದ್ದಲೆ ಹೋಗ್ತದೆ. ನಾನು ಮೊದಲನೇ ನಾನು ಸ್ವಂತ ನನಗೆ ಕೂಡ್ತದೆ, ಸ್ವತಃ ನಾನು ದುಡಿತಕ್ಕಂಥದ್ದು, ದುಡಿದು ನಾನೇ ಟ್ಯಾಪಿಂಗ್ ಮಾಡೋದು. ನೋಡಿ ಟ್ಯಾಪಿಂಗ್ ಅದರಲ್ಲೂ ಇತ್ತೀಚೆಗೆ ನಾನು ಟ್ಯಾಪಿಂಗ್ ಸಮಸ್ಯೆ ಅಂದ್ರೆ ಟ್ಯಾಪಿಂಗ್ ನಾನು ಸ್ವತಃ ಮಾಡ್ತೇನೆ ಟ್ಯಾಪಿಂಗ್, ದಿವಸ 300 ಮರ ಕೊಯ್ತೇನೆ. ನೋಡಿ ಒಂದು 900 ಕಂಗಿನ ಗಿಡ ಉಂಟು, 1 ಕಿಲೋಮೀಟರ್ ದೂರ, ಅದು ನನಗೆ ಕಷ್ಟ ಆದ್ದು. ಆದ್ರೂ ಮೇಂಟೈನ್ ಮಾಡ್ಕೊಂಡಿದ್ದೇನೆ, ಹಳೆ ಬದಿಯಲ್ಲಿ ದೇವಸ್ಥಾನದ ಹತ್ತಿರ 1 ಕಿಲೋಮೀಟರ್ ಆಗ್ತದೆ. 1 ಕಿಲೋಮೀಟರ್ ಹೋಗ್ಬೇಕಲ್ಲ, 1 ಕಿಲೋಮೀಟರ್ ಅಲ್ಲಿ ಯಾರಿಲ್ಲ, ನೀವು ಕುಟುಂಬದವ್ರದ್ದು ಮಾತ್ರ ಮನೆ, ತೋಟ ಮಾತ್ರ ದೂರ ದೂರ, ಅದು ಮೇಂಟೈನ್ ಆಗ್ಬೇಕು, ಅದನ್ನು ಮೇಂಟೈನ್ ನೀವೇ ಮಾಡಬೇಕು, ಮಾಡ್ಬೇಕು ಒಬ್ಬನೇ, ನನ್ನ ಕೆಲಸದವ್ರು ಯಾರಿಲ್ಲ. ಹೌದು, ದನ ಉಂಟು 2, ನೋಡಿ ಅದನ್ನು ಮೇಂಟೈನ್ ಮಾಡಬೇಕು. ದನ ಇಲ್ಲದ ನಮ್ಮ ಮೆಸ್ಸಸ್ಗೆ ನಿದ್ರೆ ಬರ್ಲಿಕ್ಕಿಲ್ಲ. ಇದು ಒಫಿಷಿಯಲ್ ಜಾಬ್ ರೀತಿ ಅಲ್ಲ, ಯಾಕೆಂತಂದ್ರೆ ಈಗ ನೀವು 5 ಗಂಟೆಗೆ ಹೋಗ್ಬೇಕಾ, ಹೋಗ್ಬೇಕಾಗ್ತದೆ, ಮತ್ತೆ ಮಧ್ಯದಲ್ಲಿ ಹೋಗ್ಬೇಕಾ, ಹೋಗ್ಬೇಕಾಗ್ತದೆ, ಜೊತೆಗೆ ಅದ್ರ ನಡುವೆ ಇಲ್ಲಿ ಔಷಧಿಯನ್ನ ಕೊಡಬೇಕು. ಇದು ಯಾಕೆಂತಂದ್ರೆ ಒಂದ್ ರೀತಿ ಅದರಲ್ಲಿ ಕೃಷಿನ ಯಾವುದೇ ಇಂಪಾರ್ಟೆಂಟ್ ಇರ್ಬೋದು, ಇವತ್ತಿನ ಅಡಿಕೆಗೆ ಮುದ್ದು ಬಿಡಬೇಕು ಅಂದ್ರೆ ಬಿಡ್ಲೇಬೇಕು, ಇಲ್ಲಪ್ಪ ಒಂದು ವಾರ ಬಿಟ್ಟು ಬಿಡ್ತೀನಿ ಅಂದ್ರೆ ಅಡಿಕೆ ಮೊಸ್ಟೈಲಿ ಕೊಳೆ ರೋಗ ಬರ್ಬೋದು. ಹಾಗಾಗಿ ಇವ್ರು ಮ್ಯಾನೇಜ್ ಮಾಡಬೇಕು ಅಂತಲ್ವಾ. ಅದಲ್ಲ ಮೊನ್ನೆ 94C ಪಾಪದವರು, ನಾನು ಮೊನ್ನೆ ಒಬ್ರು ಕರ್ಕೊಂಡು ಹೋದೆ, ಏನು ತಿಳಿದ್ರೆ ಕರ್ಕೊಂಡು ಹೋದೆ ಬೆಳಿಗ್ಗೆ 9 ಗಂಟೆ ಕರ್ಕೊಂಡು ಹೋದೆ, ನನಗೆ ಖಾಲಿ ಬೇಕಾದ್ದು ಚಲನ್ ಕಟ್ಟಲಿಕ್ಕೆ, ತಾಲೂಕು ಆಫೀಸಲ್ಲಿ ಚಲನ್ ಕಟ್ಟಲಿಕ್ಕೆ. ಆಯ್ತಾ ರೆಡಿ, ಹಾಯ್ ಸರ್. 9 ಗಂಟೆಯಿಂದ 5 ಗಂಟೆ ತನಕ ಕೂತುಕೊಳ್ಳಿಸ ನನ್ನನ್ನು ತಾಲೂಕು ಆಫೀಸಲ್ಲಿ, ನನ್ನ ಜೊತೆಗಿದ್ದಾರೆ ಅವರು. ಲಾಸ್ಟಿಗೆ ಕೇಳಿದೆ ನಾನು, ಇದು ನಿಮ್ಮ ಸಮಯ ಎಷ್ಟು ಹೊತ್ತು? 7 ಗಂಟೆ ತನಕ ಡ್ಯೂಟಿ ಮಾಡ್ತೀರಾ ನೀವು ಅಂತ ಕೇಳಿದೆ ತಾಲೂಕು ಆಫೀಸಲ್ಲಿ. ಬಲ್ಲೆ ಅದು ಯಾಕೆ ಗೊತ್ತಾ, ನಮ್ಮ ಅಧ್ಯಕ್ಷರು ಭವನಣ್ಣ ದೇವಸ ಬ್ಯಾಂಕಿನ ಅಧ್ಯಕ್ಷರು, ಯಾಕೆ ಗೊತ್ತಾ, ಅವ್ರ ಮನೆ ಬೈದಿದ್ದಾರೆ ನಿಮಗೆ ಕೆಲಸ ಮಾಡ ಇದ್ದಾರೆ, ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಪಾಪದವ್ರು ಎಷ್ಟೋ ಹುಡುಗರು ಇದ್ದಾರೆ, ಅವ್ರ ಜಾಬ್ ಮಾಡಲಿ, ಯಾಕೆ ಸುಮ್ಮನೆ ಸುಮ್ಮನೆ ಯಾಕೆ ಪಾಪದರನ್ನು ಹಾಳು ಮಾಡಿ ಅವರನ್ನು ತಲೆಬಿಸಿ ಮಾಡಿ ನೀವು ಶಾಪ ತಿನ್ನೋದು ಯಾಕೆ? ಅದು ಅವನಿಗೆ ಕೋಪ ಬಂತು, ಹಾಗೆ ಅವರ ಫೈಲನ್ನು ಎಲ್ಲ ಅಡಿಗಿಟ್ಟಿದ್ದಾವ. ಅದು ಕೇಳಿದವ ಭವನೇನ ಅಂದ್ರೆ ಯಾರು? ಅದು ನಮ್ಮ ದೊಡ್ಡಪ್ಪನ ಮಗ ಅದೇ ಹೇಳಿದೆ. ಅವ್ರು ಸ್ವಲ್ಪ ಬೀದಿ ಇದ್ದಾರೆ, ಹಾಗೆ ಅವನು ಗೊತ್ತಿದ್ದಲ್ಲ, ಹಾಗೆ ನನ್ನನ್ನು ಕೂತುಕೊಳಿಸಿದ್ದು ನಾನು ಕೇಳಿದ್ರೆ. ಮತ್ತೂ ಕೂಡ ಪೆಂಡಿಂಗ್ ಮಾಡಿದ್ದೆ,
ನಾನು ಬಿಡುವುದಿಲ್ಲ ಅಂತ. ಅದು 5 ಗಂಟೆಗೆ ಕೊಟ್ಟ ಚಲನ್ ಚಲನ್ಗಟ್ಟಲೆ ಇಲ್ಲಿ ಸ್ಟೇಟ್ ಬ್ಯಾಂಕ್ ಬಂದಾಗ ಬಂದಾಯ್ತಲ್ಲ ಮತ್ತೆ ಮರ್ತಿಸ್. ಆದ್ರೂ ಆ ರೀತಿಯ ಒಂದು ಇದು, ನಾನು ಎಲ್ಲರೂ ಕರ್ಕೊಂಡು ಹೋಗ್ತೇನೆ, 1 ರೂಪಾಯಿ ಹಣ ತಗೊಂಡು ಹೋಗ್ತೇನೆ, ನನ್ನ ಸೇವೆ ಇದು, ಅದರಲ್ಲೂ ಸೇವೆ ಮಾಡ್ತೇನೆ ನಾನು. ಎಷ್ಟೋ ಜನರಿಗೆ ನೈಟ್ ಪಾಲಿಸಿಯ ಇದು ಮಾಡಿಕೊಟ್ಟೆ, ಕರ್ಕೊಂಡು ಹೋಗಿ ಅವರನ್ನು ನೈಟ್ ಪಾಲಿಸಿಗೆ ಅರ್ಜಿ ಹಾಕ್ಸೋದು, ಇಂಥ ಇಂಥ ರೆಕಾರ್ಡ್ ಬೇಕು ಮಾಡಿಕೊಡೋದು. ನನ್ನ ಸಮಸ್ಯೆ ಏನಂದ್ರಿಲ್ಲಿ, ನನಗೆ ಸಮಯ ಇಲ್ಲ ಅಂತ. ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಅದೇ 24 ಗಂಟೆ. ನಾನು ಎಲ್ಲರೂ ಇದ್ರೆ 3 ಗಂಟೆ, ಇವರಿಗೆಲ್ಲ ಗೊತ್ತುಂಟು 3 ಗಂಟೆ 4 ಗಂಟೆ. ನೋಡಿ ನಿಜವಾಗ್ಲು ಸರ್, ಯಾಕೆಂದ್ರೆ ಈ ಕೆಲಸಗಳಿಗೆ ಮೊನ್ನೆ ಒಬ್ರು ಲೋನ್ ಕಟ್ಟಲಿಕ್ಕೆ ಹಣ ಇಲ್ಲ, ಯಾರಿಗಪ್ಪ ಒಬ್ರಿಗೆ ಫೋನ್ ಮಾಡಿದೆ, ಎಂತಕ್ಕೆ ಬರ ನಾಗೇಶ್ ಅಂತ ಕೇಳಿದೆ. ನಂಗೆ ಅದು ಬೇಡ ಆದಲೇ ಅಂತ ಹೇಳ್ಕಿಲ್ಲ, ಆಗೋದಿಲ್ಲ ಅಂತ ಹೇಳಿಕ್ಕಿಲ್ಲ. 1 ತಿಂಗಳು ನನಗೆ ಟೈಮ್ ಬೇಕು, ಹೊಸ ಲೋನು ತರಿಸಿ ನಿನಗೆ ಕೊಡ್ತೇನೆ. ಹಾಗಾದ್ರೆ ಒಂದು 20 ಚೀಲ ಅಡಿಕೆ ಉಂಟು, 3 ಚೀಲ ಸುಲಿದು ಕೊಡ್ತೇನೆ. ತೆಗೆದು 1.5 ಲಕ್ಷ ಕೊಟ್ಟರು ನಮ್ಮ ಚಿಕ್ಕಮ್ಮನ ಮಗನಿಗೆ, ಬರತ್ತೆ ಕ್ರೆದಿದ್ದಿಲ್ಲ ಏ ತೆಗೆದು ಕೊಟ್ಟರು, ಅದನ್ನು ತೆಗೆದು ಅವ್ರಿಗೆ ತಗೊಂಡು ಕೊಟ್ಟೆ. ನನಗೆಲ್ಲ ಹಣ ಅದು ಗ್ಯಾರಂಟಿ ನೀವು ಮಧ್ಯದಲ್ಲಿ ಅದ ಮತ್ತವ್ರಿಗೆ ಹೇಳಿದ್ರು. ನಾಳೆಲ್ಲ ನಡೆದು ಲೋನ್ ಕಟ್ಟಲಿಕ್ಕೆ ನೋಡು, ಇದು ಅಡಿಕೆ ಸುಲ್ದಾಗ್ಲಿಲ್ಲ ಅಂತ. ನನ್ನ ಸುಲೋಚನಾದ ಮಿಸ್ಸಸ್ನ ಸೋದರ ಮಾವನ ಮಗ ಸುಪ್ರೇದರ್ ಅವರು ಕೇಳಿದೆ, ಪ್ರದೀಪ್ ಇಷ್ಟು ದುಡ್ಡು ಬೇಕು, ಏ 3 ದಿವಸ ಕೊಡ್ತೇನೆ ಅಂತ. ಎಷ್ಟು ಬೇಕು? 30 ಸಾವಿರ. 30 ಸಾವಿರ ಹಾಕಿದ್ರು, ತಗೊಂಡು ಅವ್ರು ಕೊಟ್ಟೆ. ಅಲ್ಲ ಸಾಲವಲ್ಲ, ಎಲ್ಲರೂ ಏನಾಗ್ತದೆ ಅಂದ್ರೆ ನನಗೋಸ್ಕರ ನಾನು ಸಾಲ ಮಾಡ್ತೇನೆ, ಬಟ್ ಇಲ್ಲಿ ಅವಳಿಗೆ ಅವರಲ್ಲಿ ಯಾರಿಗಿಂತ ಹೇಳಿ ನನಗೆ ಹೇಳೋದು, ನಾಳೆ ಇನ್ನೊಬ್ಬರಿಗೆ ಕೊಡೋದು. ಅವರು ಅವ್ರು ಯಾಕೆ ಇಷ್ಟು ಸಾಲ ಮಾಡಿದ್ರೆ ನೀವು ಲೋನ್ ಬೇಕು? ಆ ಮನೆಗೆ ಕೊಟ್ಟೆ, 3 ದಿವಸ ಕೊಟ್ಟು ಕಳಿಸಿದೆ. ಓ ನಾಗೇಶಣ್ಣ ಭಾರಿ ಫಾಸ್ಟ್ ನೀವು, 3 ದಿವಸ ಕೊಟ್ಟು ಕಳಿಸಿ. ಫೋನ್ ಪೇ ಮಾಡಿದ್ದೆ ಅಥವಾ ನಿಮ್ಮ ಕೈಯಿಂದ ಅವರಿಗೆ ಕೊಟ್ಟಿದ್ದ? ಅವರ ಕೈಯಿಂದ ನಾನು ತಗೊಂಡದ್ದು. ಓ ಮತ್ತೆ ವಾಪಸ್ ಕೊಡ್ಬೇಕಾದ್ರೆ ನೀವು ನನ್ನ ಕೈ ಕೊಟ್ಟೆ ಅವತ್ತೆ, ನಿಮ್ಮ ಕೈಯಿಂದ ನನ್ನ ಕೈಯಿಂದ ಕೊಟ್ಟೆ, ಅವ್ರು ಇನ್ನು ಕೊಡ್ಬೇಕಷ್ಟೇ. ಓ ನೋಡಿ ಹಾಗೆ ಸಮಾಜ ಸೇವೆಗೆ ಇಡದ ಮೇಲೆ ಇವೆಲ್ಲವೂ ಸಾಮಾನ್ಯ ಮಾತ್ರ, ಸಮಾಜ ಸೇವೆ ಅಂದ್ರೆ ಎಲ್ಲನೂ ಇದಾಗಿದೆ. ಅದೇ ಅದು ಸಮಸ್ಯೆ ಆಗದಿದ್ರೆ ಅದು ಪ್ರಾಬ್ಲಮ್ ಇಲ್ಲ. ಈ ತಾಂಡವರು ಅಥವಾ ಹೀಗೆ ನೀವು ಲಕ್ಷ ಹಣ ಕೊಟ್ಟಾಗ ಸಮಾಜ ಸೇವೆ ಅಂದ್ರೆ ಎಲ್ಲನೂ ಬಂತು. ಹೌದು, ದೇವರ ಸೇವೆ ಸಮಾಜ ಸೇವೆ, ಜನರ ಸೇವೆ ಸಮಾಜ ಸೇವೆ, ಔಷಧಿ ಕೊಡುವ ಸಮಾಜ ಸೇವೆ, ಪ್ರತಿಯೊಂದು ಬಂತು. ಮತ್ತೆ ಹಣ ಮಾಡುವ ಒಂದು ವಿಧಾನಕ್ಕೆ ಹೋದ್ರೆ, ಆ ದಾರಿಗೆ ಹೋದ್ರೆ ಮತ್ತೆ ಅವನಲ್ಲಿ ನಂಬಿಕೆ ಇಲ್ಲ, ಅವನಲ್ಲಿ ಹಣ ಒಂದೇ ಕಾಣುದು ಅವನಿಗೆ. ಒಂದು ಸಲ ಹಣ ಮಾಡ್ಲಿಕ್ಕೆ ಹೋದ ಅಂತೇಳಿ ಮತ್ತೆ ಹಣ ಮಾತ್ರ ಕಾಣುದು ಅವನಲ್ಲಿ, ಪ್ರೀತಿ ವಿಶ್ವಾಸ ಸಂಬಂಧ ಎಲ್ಲ ಮುರಿದು ಬೀಳ್ತದೆ ಅವನಿಗೆ, ಹಣ ಮಾತ್ರ ಕಾಣುದು. ಖಂಡಿತ ಸರ್, ಈಗ ಮೊನ್ನೆ ನನ್ನ ಮೊನ್ನೆಯವ್ರನ್ನ ಒಬ್ಬ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಕೂಡ, ಒಂದು ಮಸಾಜ್ ಎಷ್ಟು ಸರ್ ಎಷ್ಟು ಫೀ ಮಾಡ್ತೀರಾ ಅಂದ್ರೆ, ಇಲ್ಲಿಗೆ ನಮ್ಮ ಮನೆಗೆ ಬಂದು ಮಾಡಿಸ್ಕೊಂಡ್ರೆ 500 ರೂಪಾಯಿ, ನಾನು ಹೋದ್ರೆ 1,000 ರೂಪಾಯಿ, ನಾನು ಅವ್ರ ಮನೆಗೆ ಹೋದ್ರೆ. ಆ ರೀತಿ ಒಂದು ರೈಟ್ನ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ನಾನು ನೋಡಿದಾಗೆ ನೀವು ಇತ್ತೀಚೆಗೆ ನಿಮ್ಮ ಒಬ್ಬರನ್ನ ನೋಡಿದ್ದೆ, ಅವ್ರು ಎಷ್ಟು ಬೇಕೋ ಅಷ್ಟು ಕೊಟ್ಟು ಹೋಗ್ಲಿ, ಅವ್ರು ಕೊಟ್ಟಷ್ಟು ನಾನು ತಗೊಳ್ತೇನೆ, ನಮ್ಮ ಒಬ್ಬ ಏನು ವೈದ್ಯ ಇದ್ದಾರೆ ಅಂದ್ರೆ ನೀವು ಮಾತ್ರ ನೋಡುದಿಲ್ಲ. ಇವತ್ತು 4-5 ಜನ ಇದ್ರು, ಯಾರೊಬ್ರು 100 ರೂಪಾಯಿ ಇಟ್ಟೋದು, ಮತ್ತೆ 4 ಜನ ಹಾಗೆ ಹೋದ್ರು ಸಕ್ರನಿಗೆ ನೋಡಿ. ನಿಜವಾಗ್ಲು ನಿಮ್ಮ ಒಂದು ದೊಡ್ಡ ಗುಣ ಅಲ್ಲ ಸಕ್ರನಿಗೆ. ನಾನು ಕೇಳೋದದೆ, ನಮ್ಮ ಮಕ್ಕಳಿಗೆ ವಿದ್ಯೆ ಬುದ್ಧಿ ಆರೋಗ್ಯ, ನಮಗೆಲ್ಲ ಸಮಾಜ ಸೇವೆ ಮಾಡಲಿಕ್ಕೆ ದೇವರ ಸೇವೆ ಮಾಡಲಿಕ್ಕೆ ಅವರಿಗೆಲ್ಲ ಆರೋಗ್ಯ ಕೊಡಲಿ. ನಮ್ಮ ಕೃಷಿ, ಆ ಕೃಷಿಯಲ್ಲಿ ಬಂದು ಚಂದ ನಮಗೆ ಸಿಗ್ಲಿ ಕೈಗೆ. ಅಷ್ಟೇ ಸಕಲ ನಿಜವಾಗ್ಲು ಸರ್. ಅಲ್ಲ ಯಾಕೆಂದ್ರೆ ತೃಪ್ತಿ ಅಷ್ಟೇ ಇಲ್ಲಿ. ನಮ್ಮ ಕುಟುಂಬದ ವಿಚಾರ, ಧರ್ಮದೈವ ನಮ್ಮ ತರವಾಡ ಮನೆಯ ಎಡಭಾಗದಲ್ಲಿ ಉಂಟು, ಬಲಭಾಗ ಇಲ್ಲಿ ಅವನ ಮನೆ, ಇದು ನನ್ನ ಜಾಗ. ಅಗರಡ್ಡು ಗಿಡ ಅಂತ ಹೇಳಿದ್ರೆ ಈಗ ಕೋಟಿ ಬೆಲೆ ಬರುವಂತ. ಹೌದು ಖಂಡಿತ ಸರ್, ಭಯಂಕರ. ಅದರ ಜೊತೆಗೆ ಮಂಗಳ ತೋಟ, ಕದಿಮವರ್ಗ, ಅಷ್ಟಮಂಗಲ ಪ್ರಶ್ನೆ ಹೇಳಿದ್ರು ಜಾವಡಿ ಇಲ್ಲಿಗೆ ಬರಬೇಕು ಅಂತ. ಎಲ್ಲ ನನ್ನ ಮಕ್ಕ ನೋಡಿದ್ರು, ಏ ನಾನು ಕೊಡ್ತೀನಿ ಮರೆ ದೈವಕ್ಕೆಲ್ಲ ಕಾಮು ಕಡ್ದು ಅಗರೊಡ್ಡು ಎಷ್ಟು ಬೇಕು ಅದು ಒಡೆದ ಅಗರೊಡ್ಡು ಮರಕ್ಕೆ ದೇವರು ಹಣ ತಂದು ಕೊಟ್ಟರೆ ಸಾಕಲ್ಲ. 15 ಮರ ಹೋಯ್ತು ದೊಪ್ಪ ದೊಪ್ಪ. ಅದು ಒಂದು ಮರದಲ್ಲಿ ನಾನು ಮೊನ್ನೆ ಇಂಜೆಕ್ಷನ್ ಮಾಡಿದ್ದೇನೆ, ತೋರಿಸ್ತೇನೆ. ಒಂದು ಮರಕ್ಕೆ 5,000 ರೂಪಾಯಿ ಆಗಿದೆ, ಆಗಿದೆ. ಅದು ಬಂದ್ರೆ 1,00,000 ಬರ್ತದೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಹೇಳಿದೆ ನನಗೆ ಅಗರೊಡ್ಡು ತೋಟ ಮುಖ್ಯ ಅಲ್ಲ, ನನಗೆ ಧರ್ಮ ದೈವ, ಕುಟುಂಬದ ಧರ್ಮ ದೈವ ಜೀರ್ಣೋದ್ಧಾರ ಆಗಬೇಕು, ನಾನು ಅವರಿಗೆ ಕೊಡೋದು. ಒಳದ ಮರಕ್ಕೆ ಆ ಹಣ ಭರ್ತಿ ಮಾಡಿ ದೇವ್ರು ಕೊಟ್ಟಾರು, ಕೊಟ್ಟುಬಿಟ್ಟೆ. ನಿನ್ನ ಕೆಸರು ಕಲ್ಲು ಹಾಕಿ ಆಯ್ತು,
ನೋಡಿ ತೋಟ ತೆಗೆದು ಅಗರ ಕಲರ್ ತೆಗೆದು ಕೊಟ್ಟಾಯ್ತು, ಎಲ್ಲ ಕೊಟ್ಟಾಯ್ತು. ಅದು ವೇಸ್ಟ್ ಅಗರ ಉಡಿ ಸೌದೆ ಆಗ್ಬೋದು ಅಷ್ಟೇ. ಇಲ್ಲ ಸೌದೆ ಆಗುದಿಲ್ಲ, ಆಗುದಿಲ್ಲ ವೇಸ್ಟ್ ಆಯ್ದಿನ ನೀವು ಬೆಕ್ಕರಿಗೆ ಇಂಜೆಕ್ಟ್ ಆಗ್ಲಿಲ್ಲ ಅದಕ್ಕೆ ಅಂತಂದ್ರೆ. ಅದೇ ನಮಗೆ ಬೇಕಾದದ್ದು. ಓಕೆ.